सरकार गाड़ी तूरी ग्राहक सुलिगे मुंदागिदे कर्नाटक बैंक वंदे तिंगळल्ली एळु बारी दंड विधिसि ग्राहकन जेबिगे कत्तरि हाकिदे ಹೌದು ಕರ್ನಾಟಕ ಬ್ಯಾಂಕ್ನ ಇಎಂಐ ಕಟ್ಟಲು ವಿಳಂಬ ಮಾಡಿದಕ್ಕೆ ಒಂದೇ ತಿಂಗಳಲ್ಲಿ 7 ಬಾರಿ ದಂಡ ವಿಧಿಸಿದೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಹಕರಿಗೆ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರುವ ಕರ್ನಾಟಕ ಬ್ಯಾಂಕ್ ಒಂದು ತಿಂಗಳ ಅವಧಿಯಲ್ಲಿ 7 ಬಾರಿ ದಂಡ ವಸೂಲಿ ಮಾಡಿ ಗ್ರಾಹಕನ ಖಾತೆಗೆ ಕತ್ತರಿ ಹಾಕಿದೆ ಸಂಗಮೇಶ್ ಹಡಪದ ಎಂಬುವರು ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದು ಹುಬ್ಬಳ್ಳಿಯಲ್ಲಿ ಸಲೂನ್ ಶಾಪ್ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದರು ಕಳೆದ 2 ತಿಂಗಳಿನಿಂದ ಲಾಕ್ಡೌನ್ ನಿಂದಾಗಿ ಸಲೂನ್ ಶಾಪ್ ಬಂದ್ ಆಗಿ ಇಎಂಐ ಕಟ್ಟಿರಲಿಲ್ಲ ಒಂದು ತಿಂಗಳ ಇಎಂಐ ವಿಳಂಬ ಮಾಡಿದಕ್ಕೆ 590 ರೂಪಾಯಿ ಅಂತೆ ಒಟ್ಟು 7 ಬಾರಿ ಸೇರಿ 4150 ರೂಪಾಯಿ ದಂಡ ವಸೂಲಿ ಮಾಡಿದೆ ಇನ್ನು ಈ ಕುರಿತು ಬ್ಯಾಂಕ್ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಬಜಾಜ್ ಫೈನಾನ್ಸ್ ನಲ್ಲಿ 30000 ಸಾಲ ಮಾಡಿದ ಸಂಗಮೇಶ್ ಅವರು ಪ್ರತಿ ತಿಂಗಳು 3000 ಇಎಂಐ ಕಟ್ಟುತ್ತಿದ್ದರು ಲಾಕ್ಡೌನ್ ನಿಂದ ಏಪ್ರಿಲ್ ತಿಂಗಳ ಇಎಂಐ ಪಾವತಿಸಿರಲಿಲ್ಲ ಈ ಹಿನ್ನೆಲೆಯಲ್ಲಿ 7 ಬಾರಿ ದಂಡ ವಿಧಿಸಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ ಸೋಫಾ ಸೆಟ್ ಲೋನ್ ತಗೊಂಡಿದ್ದೆ ಇಲ್ಲಿವರೆಗೆ ನಾನು ಕ್ಲಿಯರ್ ಮಾಡ್ಕೊಂಡು ಬಂದೆ ಯಾವುದೋ ನನ್ನ ಇಎಂಐ ಡ್ಯೂ ಇಲ್ಲ ಈ ತಿಂಗಳು ನನ್ನ ಲಾಕ್ಡೌನ್ ಇರೋದ್ರಿಂದ ನನ್ನ ಅಂಗಡಿ ಬಂದಿತ್ತು 2 ತಿಂಗಳಿಂದ ಅಂಗಡಿ ಬಂದಿತ್ತು ಈ ತಿಂಗಳಿಂದ ಇಎಂಐ ಕಟ್ಟಿಲ್ಲ ಅಂತ ಹೇಳಿ ಕರ್ನಾಟಕ ಬ್ಯಾಂಕ್ನವರು ಒಂದೇ ತಿಂಗಳಲ್ಲಿ 7 ಸಲ ಇಎಂಐ 590 ಅಂತ ದಂಡ ಹಾಕಿದ್ದಾರೆ 7 ಸಲ ದಂಡ ಹಾಕಿದ್ದಾರೆ ಒಂದು 14ನೇ ತಾರೀಕಿಗೆ 4 ದಂಡ ಹಾಕಿದ್ದಾರೆ 590 ಅಂತ ಮತ್ತೆ 18ನೇ ತಾರೀಕಿಗೆ 3 ದಂಡ ಹಾಕಿದ್ದಾರೆ 590 ಅಂತ ಹೇಳಿ ಕೇಳಿದ್ರೆ ನಾವು ಏನು ಮಾಡಕಾಗಲ್ಲಪ್ಪ ಅದು ಪೆನಾಲ್ಟಿ ನಾವು ತಗೊಳ್ಳೋರು ಅಂತ ಹೇಳ್ತಾ ಇದ್ದಾರೆ ಈ ಪೆನಾಲ್ಟಿ ಇಂಟಿಮೇಷನ್ ಏನಾದರೂ ಕೊಟ್ಟಿದ್ರಾ ಇಲ್ಲ ಪಾಸ್ಬುಕ್ ಅಲ್ಲಿ ಎಂಟ್ರಿ ಇದೆ ಸರ್ ಮಾಡಿ ಕೊಟ್ಟಿದ್ದಾರೆ ಅಲ್ರಿ 590 ಅಂತ 4 ಸಲ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ ಬಜಾಜ್ ನೋಡ್ರಿ ಬೇಕಾದ್ರೆ ಇಲ್ಲೇ ಇದೆ ಬಜಾಜ್ ಅವರು ಪಾಪ ಅವ್ರು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟರು ಬಜಾಜ್ ಅವರು ನಮ್ಮ ಕಡೆಯಿಂದ ಏನು ನಾವು ಕಳಿಸಿದ್ದೀವಿ ನಮಗೆ ದುಡ್ಡು ನಿಮ್ದು 590 ದಂಡ ನಮಗೆ ಬಂದಿಲ್ಲ ನಾವು ಕ್ಲಿಯರೆನ್ಸ್ ನಿಮಗೆ ಕೊಡ್ತೀವಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ನಾವು ದಂಡ ತಗೊಂಡಿಲ್ಲ ಅಂತ ಓಪನ್ ಆಗಿ ಹೇಳ್ತಿದ್ದಾರಲ್ಲ ಸರ್ ಬ್ಯಾಂಕ್ನವರು ನಾವೇ ತಿಂದಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಈ ಬ್ಯಾಂಕ್ನವರು ಬೆಟ್ಟ ಏನೋ ಮಾತಾಡಿದ್ರೆ ನಾವು ಹೋಗಿ ಬೆಟ್ಟ ಬಂದೆ ಸರ್ ಬೆಟ್ಟ ಆದ್ರೆ ಅವರು ಅಂತಾರೆ ಹೌದು ನಾವು ಕಟ್ ಆಗಿದೆಪ್ಪ ನಾವು ತಗೊಳ್ಳೋರು ತಿನ್ನೋರು ನಾವು ತಗೊಳ್ಳೋ ಬ್ಯಾಂಕ್ನವರು ನಾವು ಚಾರ್ಜಸ್ ಮಾಡೋರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆರ್ ಬಿ ಐ ಹೇಳ್ತದೆ ಮತ್ತೆ ಈಗ 3 ತಿಂಗಳು ನೀವು ಇಎಂಐ ಕಟ್ಟಂಗಿಲ್ಲ ಅಂತ ಹೇಳ್ತದೆ ಕರ್ನಾಟಕ ಬ್ಯಾಂಕ್ ಸರ್ ಯಾವ ಬ್ರಾಂಚ್ ಇಲ್ಲೇ ಸರ್ ಗೋಕುಲ್ ರೋಡ್ ಗೋಕುಲ್ ರೋಡ್ ಹುಬ್ಳಿ ಸರ್ ಈಗ ನಮ್ಮ ಪರಿಹಾರ ಬರ್ತಪ್ಪ 594130 ರೂಪಾಯಿ ಹಾಕ ಸರ್ ದಂಡದ ಮತ್ತೆ ಅದು ಸುಮ್ಮನೆ ವೇಸ್ಟ್ ಆದ್ರೆ ನಾವು ಈಗ ಏನ್ ಮಾಡ್ಬೇಕು ನಮ್ಗೆ ಪರಿಹಾರ ಬೇಕು ಸರ್